ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಒನ್ ಚಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ. ನಾನು ಸಯ್ಯದ್. ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಒಂದು ಸಮಾಧಾನಕರ ಸುದ್ದಿ ಏನಂದರೆ, ಎಷ್ಟೋ ಪಾಸಿಟಿವ್ ಆದವರು ಸಹಿತ ನೆಗೆಟಿವ್ ಆಗಿ ಮನೆಗೆ ಮರಳ್ತಾ ಇದ್ದಾರೆ. ಡಿಸ್ಚಾರ್ಜು ಸಾಕಷ್ಟು ಪ್ರಮಾಣ ಆಗ್ತಾ ಇದೆ. ಯಾಕೆಂದರೆ ಇದಕ್ಕೊಂದು ಕೊರೋನಾ ಈ ರೋಗಕ್ಕೆ ಒಂದು ಔಷಧಿ ಸಿಕ್ಕಿದೆ. ಆ ಔಷಧಿ ಏನಂದರೆ ಧೈರ್ಯ ಮತ್ತು ಆತ್ಮವಿಶ್ವಾಸ. ಈ ಔಷಧ ಉಪಯೋಗ ಮಾಡ್ಕೊಳ್ಳಿ. ನೀವು ಪಾಸಿಟಿವ್ ಇದ್ದವರು ನೆಗೆಟಿವ್ ಆಗಿ ಆರಾಮಾಗಿ ಮನೆಗೆ ಬರ್ಬೋದು. ರಾಜ್ಯಾದ್ಯಂತ ಇಳಿಮುಖ ಆಗ್ತಾ ಇದೆ. ಯಾರೂ ಭಂಡ ಧೈರ್ಯ ಮಾಡ್ಕೋಬೇಡಿ, ಯಾರೂ ಅಧೈರ್ಯ ಆಗೋಬೇಡಿ, ಯಾವುದೇ ಇನ್ನಿತರ ಮೆಡಿಸಿನ್ಗಳಿಗೆ ಮಾರು ಹೋಗಿ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಡಿ. ಇದೇ ಇವತ್ತು ನಿಮಗೆ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಯಾಕೆಂದರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಇಳಿಮುಖ ಆಗುತ್ತಿರುವುದು ಸಮಾಧಾನಕರ ಸಂಗತಿ, ಖುಷಿಕರ ಸಂಗತಿ. ವೈದ್ಯರು ಮತ್ತು ಪೊಲೀಸ್ ಇಲಾಖೆ, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ನರ್ಸ್ಗಳು ಸಾಕಷ್ಟು ಪ್ರಮಾಣದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಧೈರ್ಯ ತುಂಬ್ತಾ ಇದ್ದಾರೆ. ಔಷಧ ಉಪಚಾರಗಳು ಮಾಡ್ತಾ ಇದೆ. ಸರ್ಕಾರವು ಸಹಿತ ಇದರಲ್ಲಿ ತಲ್ಲೀನರಾಗಿದೆ. ಎಲ್ಲ ಮಂತ್ರಿಗಳು ಸಹಿತ ಕಾರ್ಯೋನ್ಮುಖರಾಗಿದ್ದಾರೆ. ಇದು ಎಲ್ಲರ ಸಹಕಾರದೊಂದಿಗೆ ಹೋಗೋದು. ಭಯಭೀತರಾಗಬೇಡಿ ಅನ್ನೋದೇ ನಮ್ಮ ವಿನಂತಿ. ಈಗ ನೋಡಿ, ಗೋಕಾಕ್ ತಾಲೂಕಿನಲ್ಲಿಯೂ ಸಹಿತ ಪಾಸಿಟಿವ್ ನೆಗೆಟಿವ್ ಸಂಖ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ. ಇದರಿಂದ ಸಾವು ನೋವುಗಳು ಸಹಿತ ಸಾಕಷ್ಟು ಸಂಖ್ಯೆಯಲ್ಲಿ ಆಗ್ತಾ ಇದೆ. ಒಳ್ಳೊಳ್ಳೆ ವಕೀಲರು, ಒಳ್ಳೊಳ್ಳೆ ಪ್ರತಿಭಾವಂತರು ಇದಕ್ಕೆ ಮಾರು ಹೋಗ್ತಾ ಇದ್ದಾರೆ, ನಿಧನರಾಗ್ತಾ ಇದ್ದಾರೆ. ನಿಜಕ್ಕೂ ಒಂದು ಇದು ಖೇದಕರ ಸಂಗತಿ. ಯಾಕೆಂದರೆ ನಮ್ಮ ಗೋಕಾಕ ತಾಲೂಕಿನಲ್ಲಿ ಈಗ ಇಲ್ಲಿಯ ಸ್ಥಳೀಯ ಶಾಸಕರಾದ ಮಾಜಿ ಮಂತ್ರಿಗಳಾದ ರಮೇಶ್ ಜಾರಕಿಹೊಳಿ ಅವರು ಅಖಾಡಕ್ಕೆ ಇಳಿದಿದ್ದಾರೆ. ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಮತ್ತು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಸಾಕಷ್ಟು ಪ್ರಮಾಣದಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇದು ಒಂದು ನಮಗೆ ಶಕ್ತಿ. ಬಾಲಚಂದ್ರ ಜಾರಕಿಹೊಳಿ ತಮ್ಮ ಕ್ಷೇತ್ರದಲ್ಲಿ ಅನೇಕ ಬಿಮುಲ್ದಿಂದ ಬೆಡ್ಗಳನ್ನ ತಂದು, ಆಕ್ಸಿಜನ್ಗಳನ್ನ ತಂದು ಅವರು ಹೋರಾಟ ಮಾಡ್ತಾ ಇದ್ದಾರೆ ಈ ಕೊರೋನಾ ಮುಕ್ತಗೋಸ್ಕರ. ಇವೆಲ್ಲ ಈ ಕುಟುಂಬದ ಧೈರ್ಯ ನಮಗೆ ತುಂಬ ಶಕ್ತಿಯುತವಾಗಿದೆ. ಸತೀಶ್ ಜಾರಕಿಹೊಳಿ ಅವರ ಮಕ್ಕಳಾದ ರಾಹುಲ್ ಮತ್ತು ಪ್ರಿಯಾಂಕಾ ಸ್ಯಾನಿಟೈಸರ್ಗಳನ್ನ ಎಲ್ಲರಿಗೂ ತಮ್ಮ ಫೌಂಡೇಶನ್ ವತಿಯಿಂದ ಕೊಡ್ತಾ ಇದ್ದಾರೆ. ಎಷ್ಟೋ ಜನರಿಗೆ ರೋಗ ರುಜಿನ ಆಗಲ್ದಾದವರಿಗೆ, ಆದವರಿಗೂ ಸಹಿತ ಉಪಚಾರ ಮಾಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರ ಇದೊಂದು ಮಾರ್ಗದರ್ಶನ. ಅವರ ಮಾರ್ಗದರ್ಶನದಂತೆ ಅವರ ಮಕ್ಕಳು ಸಂಬಂಧಪಟ್ಟ ಎಲ್ಲ ಪೊಲೀಸ್ ಇಲಾಖೆಗೂ ಸಹಿತ ಕಿಟ್ಗಳನ್ನ ಕೊಡ್ತಾ ಇದ್ದಾರೆ. ಆ ಕಿಟ್ಟುಗಳು ಸ್ಯಾನಿಟೈಸರ್ ಇದರ ಒಳಗೊಂಡಿದೆ, ಮಾಸ್ಕ್ಗಳನ್ನ ಒಳಗೊಂಡಿದೆ. ಇವೆಲ್ಲ ಉಪಚಾರದಿಂದ ನಾವೆಲ್ಲ ಈ ರೋಗದಿಂದ ಮುಕ್ತರಾಗೋಗೋಸ್ಕರ ಈ ಜಾರಕಿಹೊಳಿ ಕುಟುಂಬ ಇಲ್ಲಿ ಪ್ರಯತ್ನ ಮಾಡ್ತಾ ಇದೆ. ಇದು ಒಂದು ನಮಗೆ ಶಕ್ತಿ ಮತ್ತು ಧೈರ್ಯ. ಅದರ ಜೊತೆಗೆ ನಾವು ಸಾವು ನೋವಿನಿಂದ ಹೋರಾಟ ಮಾಡೋಗೋಸ್ಕರ ನಾವು ಒಂದು ಶಕ್ತಿವಂತ ಧೈರ್ಯವಂತರಾಗಿ ಬದುಕುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೋಬೇಕು. ಅವರಿವರ ಮಾತುಗಳನ್ನು ಕೇಳಿ ಅಧೈರ್ಯ ಆಗಬೇಡಿ. ಯಾಕೆಂದರೆ ಘಟಪ್ರಭಾ ಮತ್ತು ಮಲ್ಲಾಪುರ ಪಿ ಜಿಯಲ್ಲಿಯೂ ಸಹಿತ ಅನೇಕ ಇಂಥ ಘಟನೆಗಳು ಆಗ್ತಾ ಇದ್ದಾವೆ. ಅದಕ್ಕೆ ಧೈರ್ಯವಂತರಾಗಬೇಕು. ನಮ್ಮ ಸ್ನೇಹಿತ ಮಲ್ಲಾಪುರ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ಚೇರ್ಮನ್ರಾದ ರಮೇಶ್ ತುಕಾನಟ್ಟಿ ಸ್ಥಳೀಯ ಸುದ್ದಿಗಳಿಗೆ ಒಂದು ಸ್ವಲ್ಪ ಪ್ರಾಶಸ್ತ್ಯ ಕೊಡಿ ಅಂತ ಹೇಳಿದ್ದಾರೆ. ನಾವು ಪದೇ ಪದೇ ಸ್ಥಳೀಯ ಸುದ್ದಿಗಳಿಗೆ ಪ್ರಾಶಸ್ತ್ಯ ಕೊಡ್ತಾ ಇದ್ದೀವಿ. ಅದರಲ್ಲೂ ಸಹಿತ ಅವರು ಹೇಳಿದ ಸಲಹೆ, ಇಲ್ಲಿಯೂ ಸಹಿತ ಕೆಲವರು ಭಯಭೀತರಾಗಿದ್ದಾರೆ. ಭಯದಿಂದ ದೂರಾಗಿ ಎಲ್ಲರೂ ಒಂದು ಒಳ್ಳೆಯ ಮಾರ್ಗದರ್ಶನದಂತೆ, ಆರೋಗ್ಯ ಸಲಹೆ ಅಂತ ನಾವು ಮುನ್ನುಗ್ಗಬೇಕಾಗಿದೆ. ಈಗ ನೋಡಿ, ಇಲ್ಲಿ ರೆಹಮಾನ್ ಫೌಂಡೇಶನ್, ಕೊಣ್ಣೂರು, ಬೆಳಗಾವಿ, ಕರ್ನಾಟಕ ರಾಜ್ಯ, ಮುಂಬೈ ಕೇಂದ್ರ ಕಚೇರಿ, ಇವೆಲ್ಲರ ಸಹಕಾರದಿಂದ ಪೊಲೀಸ್ ಇಲಾಖೆಗೆ ಊಟ ಹಾಕ್ಸ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ಮಾಡುತ್ತಿರುವ ಶ್ರಮದಿಂದ ಅವರಿಗೆ ಹೂವುಗಳನ್ನು ನೀಡಿ ಸ್ವಾಗತ ಮಾಡ್ತಾ ಇದ್ದಾರೆ, ಸತ್ಕಾರ ಮಾಡ್ತಾ ಇದ್ದಾರೆ. ಈ ರೆಹಮಾನ್ ಫೌಂಡೇಶನ್ ಆಹಾರ ಕಿಟ್ಗಳನ್ನ ಸಹಿತ ಈ ಮಹಾಮಾರಿ ರೋಗದಿಂದ ಸಂತ್ರಸ್ತರಾದವರಿಗೆ ಕೊಟ್ಟಿದ್ದು ಸಹಿತ ತಾವು ನೋಡಿರ್ಬೋದು. ಈಗಾಗಲೇ ಅದನ್ನು ಸುದ್ದಿ ನಾವು ಪ್ರಕಟ ಮಾಡಿದ್ದೀವಿ. ಈ ರೆಹಮಾನ್ ಫೌಂಡೇಶನದ ನೇತೃತ್ವ ವಹಿಸಿದಂಥ ಮೌಲಾನಾ ಅಬ್ದುಲ್ಲಾ ಪರ್ವೇಜ್ ನಾಯಕ್, ರಿಯಾದ್ ಪಿರ್ಜಾದೆ, ಮುನ್ನಾ ಸೌದಾಗರ್ ಶೇಖ್, ಸೌದಾಗರ್ ಅಯ್ಯೂಬ್ ಅತ್ತಾರ್, ಮೌಲಾನಾ ತೌಹೀದ್, ಮೌಲಾನಾ ಅಜಾಜ್, ದಸ್ಗೀರ್ ಹಿಡ್ಕಲ್, ಹಾಜಿ ಸಲೀಂ ಅಮ್ಮನ್ಗಿ, ಇಮ್ತಿಯಾಜ್ ಕುಂಬಾರಿ, ಸೈಯದ್ ಭಾಯ್, ಮೌಲಾನಾ ಬಶೀರ್, ರಫೀಕ್ ಜಾಫರಿ, ಆಬೀದ್ ಭಾಯ್, ಇವರೆಲ್ಲರೂ ಈ ಟೀಮನ್ನು ಕಟ್ಕೊಂಡು ರೆಹಮಾನ್ ಫೌಂಡೇಶನ್ದಿಂದ ಅನೇಕ ಸಾಮಾಜಿಕ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ದೇವರು ಅವರಿಗೆ ಶಕ್ತಿ ಮತ್ತು ವಿಶ್ವಾಸ ಕೊಡಲಿ. ಈ ಅಧೈರ್ಯ ಆದ ಜನರಿಗೆ ಒಂದು ಸಹಾಯ ರೂಪದಲ್ಲಿ ಬರ್ತಾ ಇದ್ದಾರೆ. ಅವೆಲ್ಲ ದೃಶ್ಯಗಳನ್ನ ನಾವು ಇವತ್ತು ತೋರಿಸ್ತಾ ಇದ್ದೀವಿ. ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ. ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಯಾಕೆಂದರೆ ಈ ಮಹಾಮಾರಿ ರೋಗದಿಂದ ನಾವು ಇವತ್ತು ಹೋರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವೆಲ್ಲರೂ ಧೈರ್ಯವಂತರಾಗಬೇಕು. ಅದಕ್ಕಿಂತಲೂ ಮತ್ತೊಂದು ಒಂದು ಧೈರ್ಯದ ಸುದ್ದಿ ಹೇಳ್ತಾ ಇದ್ದೀನಿ. ಘಟಪ್ರಭಾ ಗ್ರಾಮಕ್ಕೆ ಕುಡಿಯುವ ನೀರಿನ ಬವಣೆ ಆಗ್ತಾ ಇದೆ. ಕುಡಿಯುವ ನೀರಿನಿಂದ ಹೊಳೆ ನೀರು ಕಡಿಮೆ ಆಗಿದೆ. ಯಾಕೆಂದರೆ ಹಿಡ್ಕಲ್ ಡ್ಯಾಮ್ನಿಂದ ನೀರು ಬಿಟ್ಟಿಲ್ಲ. ಆ ನೀರು ಬಿಡಲ್ದ ಕಾರಣದಿಂದ ಘಟಪ್ರಭಾದಲ್ಲಿ ನೀರಿನ ವ್ಯತ್ಯಯ ತುಂಬ ಆಗಿದೆ. ಆದರೆ ಅದಕ್ಕೆ
ಇಲ್ಲಿ ಘಟಪ್ರಭಾದ ಒಂದು ಧೈರ್ಯವಂತ, ಅವರು ಸಹಿತ ಅನಾರೋಗ್ಯ ಹೊಂದಿದ್ದರೂ ಸಹಿತ ಆ ದಳವಾಯಿ ಇವತ್ತು ಪ್ರತಿ ಗ್ರಾಮ ಮತ್ತು ಹಳ್ಳಿಗಳಲ್ಲಿ ಹೋಗಿ ಬೀದಿ ಬೀದಿಗಳಲ್ಲಿ ಹೋಗಿ ನೋಡ್ತಾ ಇದ್ದಾರೆ. ಅಲ್ಲಿ ಎಷ್ಟೊಂದು ಕೆಟ್ಟು ನಿಂತಹ ಬೋರ್ವೆಲ್ಗಳನ್ನು ತಕ್ಷಣ ರಿಪೇರಿ ಮಾಡಿ ನೀರು ಒದಗಿಸುವಂಥ ಕಾರ್ಯಕ್ರಮ. ಇಂಥ ಒಂದು ಸಂದಿಗ್ಧ ಮಹಾಮಾರಿಯಲ್ಲಿ ದಳವಾಯಿ ಧೈರ್ಯ ಮೆಚ್ಚಬೇಕು. ದಳವಾಯಿ ಕುಟುಂಬ ಅವರು ಈ ಕೊರೋನಾ ಮಹಾಮಾರಿ ರೋಗಿಗಳ ಜೊತೆ ಸಂಪರ್ಕದಲ್ಲಿದ್ದಾರೆ. ಅವರು ಎಲ್ಲರೂ ಅವರ ಜೊತೆ ಒಂದು ಸಹಕಾರ ಮನೋಭಾವನೆಯಿಂದ ಇವತ್ತು ಗ್ರಾಮದ ಜನತೆಗೆ ಉಪಯುಕ್ತ ಕುಡಿಯುವ ನೀರಿನ ಸೌಲಭ್ಯ ಕೊಡ್ತಾ ಇದ್ದಾರೆ. ಆ ದೃಶ್ಯ ಸಹಿತ ತಾವು ನೋಡಬಹುದು. ಯಾಕೆಂದರೆ ಅವರ ಧರ್ಮಪತ್ನಿ ಇಲ್ಲಿ ಮಲ್ಲಾಪುರ ಪಿ ಜಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದು ಇದು ಎಲ್ಲರಿಗೂ ಒಂದು ಉಪಯೋಗ ಆಗ್ತಾ ಇದೆ. ಇವತ್ತು ನೋಡಿ ಎಷ್ಟೋ ವರ್ಷದಿಂದ ಕೆಟ್ಟು ಬಿದ್ದಂಥ ಬೋರ್ವೆಲ್ಗಳನ್ನು ತಕ್ಷಣ ರಿಪೇರಿ ಮಾಡಿ ಪ್ರತಿಯೊಬ್ಬರಿಗೂ ನೀರುಣಿಸುವ ಕಾರ್ಯಕ್ರಮ ಈ ದಳವಾಯಿ ಧೈರ್ಯ ಮೆಚ್ಚಬೇಕು. ದಳವಾಯಿ ರೋಗ ರುಜಿನ ಆದರೂ ಸಹಿತ ಮುಕ್ತರಾಗಿ ಬಂದಿದ್ದಾರೆ. ಅದಕ್ಕೆ ಇಲ್ಲಿ ಬಡ ಜನರ ಆಶೀರ್ವಾದ. ಆ ಪುಣ್ಯ ಕಟ್ಟಿಕೊಳ್ಳುವಂಥ ದಳವಾಯಿ ಧೈರ್ಯ ಮೆಚ್ಚಲೇಬೇಕು. ಅವರ ಆಶೀರ್ವಾದ, ಬಡವರ ಆಶೀರ್ವಾದ ಅವರ ಮೇಲಿದೆ ಅನ್ನೋದೇ ಇವತ್ತಿನ ವಿಶೇಷ ಸುದ್ದಿ ವೀಕ್ಷಕರೇ. ಈ ಎಲ್ಲ ಸುದ್ದಿಗಿಂತಲೂ ನಿಮಗೆ ಮನರಂಜನೆಗೋಸ್ಕರ ಒಂದು ಹೆಣ್ಮಗಳು ಒಂದು ಸುಂದರವಾದ ಹಾಡಿದಾಳೆ. ಯಾಕೆಂದರೆ ಅದು ಕುರುಬ ಸಮಾಜದ ಹೆಣ್ಮಗಳು ಎಷ್ಟೊಂದು ಸೊಗಸಾಗಿ ಹಾಡಿದಾಳೆ. ಯಾಕೆಂದರೆ ಕುರುಬ ಸಮಾಜದವರಿಗೆ ನಾವು ಪ್ರತಿಯೊಂದು ಉದ್ಘಾಟನೆಗಾಗಲಿ ಒಳ್ಳೆಯ ಕಾರ್ಯಕ್ಕಾಗಿ ನಾವು ಕರೆಸ್ತಾ ಇರ್ತೀವಿ. ಅದು ಒಂದು ಹಳೆಯ ತಲೆಮಾರಿನಿಂದ ಬಂದಂಥ ಆ ಹಾಡು ತುಂಬ ಸೊಗಸಾಗಿ ಹಾಡಿದ್ದಾರೆ. ಅದನ್ನು ನೋಡ್ಕೊಂಬರೋಣ ಬನ್ನಿ. ಮನೆಯಲ್ಲಿ ಸೇಫಾಗಿರಿ, ಸಂರಕ್ಷಣೆಯಿಂದ ಇರಿ. ಅದಕ್ಕೆ ಪಿಪಿ ಕಿಟ್ಟು ಅಂಥವೆಲ್ಲ ಯಾವುದೋ ವಿಚಾರದಿಂದ ಮತ್ತು ಯಾವುದೇ ವೈದ್ಯರ ಹೆಚ್ಚಿನ ಸಲಹೆ ಮುಖಾಂತರ ನೀವು ಉಪಶಮನ ಆಗೋದು ಬೇಡ. ಮನೆಯಿಂದ ಹೊರಗೆ ಬರಬೇಡಿ, ಚೆನ್ನಾಗಿರಿ. ನಾನು ಈಗ ಸ್ಟುಡಿಯೋದಿಂದ ಹೊರಗಡೆ ಹೋಗ್ತಾ ಇದ್ದೀನಿ, ಮಾಸನ್ನು ಧರಿಸ್ತಾ ಇದ್ದೀನಿ. ನೀವು ಮಾಸನ್ನು ಧರಿಸಿ ಅಂತರ ಕಾಪಾಡಿಕೊಳ್ಳಿ. ಇದೇ ವಿಶೇಷ ಸುದ್ದಿ. ನಮಸ್ಕಾರ. ನೀವಿದ್ರಲ್ಲ, ಈಗ ನಾನು ಮತ್ತು ಜಿಲ್ಲಾಧಿಕಾರಿ ಬೆಳಗಾವಿ ಜಿಲ್ಲಾಧಿಕಾರಿ ಕೂಡಿ ಈಗ ಸರ್ಕಾರ ಆಸ್ಪತ್ರೆ ಇರ್ಬೋದು, ಪ್ರೈವೇಟ್ ಇರ್ಬೋದು, ಕೋವಿಡ್ ಪೇಷಂಟ್ ಬಗ್ಗೆ ಆಕ್ಸಿಜನ್ ಇರ್ಬೋದು, ಇಂಜೆಕ್ಷನ್ ಇರ್ಬೋದು, ಔಷಧ ಬಗ್ಗೆ ಭಾಳ ಸೀರಿಯಸ್ ಆಗಿ ಡಿಸಿಷನ್ ಮಾಡಿ ಏನೋ ಸಮಸ್ಯೆ ಆಗದಂಗೆ ಒಂದು ನಿರ್ಣಯ ತಗೊಂಡಿವೆ. ಅದು ಕೋವಿಡ್ ಮಾಡ್ಕೊಂಡು ಸರ್ಕಾರ ಗೋಕ ತಹಸೀಲ್ದಾರ್ ಇರ್ಬೋದು, ದೇಶ ಇರ್ಬೋದು, ಎಲ್ಲ ಕೂಡಿ ಸಮಸ್ಯೆ ಬರ್ದಂಗ ಮುಂದಿನ ಎಲ್ಲ ವ್ಯವಸ್ಥೆ ಮಾಡ್ಬೋದು. ಸೋಚ ಕೊಟ್ಟಿದೆ ಸರ್ ಪ್ರೈವೇಟ್ ಹಾಸ್ಪಿಟಲ್ ಸರ್ ರೇಟ್ ಬೋರ್ಡ್ ಹಾಕ್ತದೆ, ಸರ್ಕಾರ ಮಾಡಿದ ನಿಗದಿ ದರಕ್ಕಿಂತ ಡಬಲ್ ಟೇಬಲ್ ತುಂಬ ರೇಟ್ ಬೋರ್ಡ್ ಮಾಡ್ತದೆ. ಅದನ್ನ ತಹಸೀಲ್ದಾರ್ ನೇತೃತ್ವದಲ್ಲಿ ದೇಶ ಬರೋ ಚೆಕ್ ಮಾಡ್ಕೊಂಡು ಹಂಗೆ ಏನಾದ್ರೆ ಕ್ರಮ ತಗೋತಾರೆ. ಅದು ನೋಡಿದ್ರೆ ಇವತ್ತು ಎಲ್ಲ ಸರ್, ಈಗ ನಾವು ಮೊದಲೇದಾಗಿ ಈ ಸಂಬಂಧ ನಾವು ಏನು ಕಾಂಪ್ಲಿಕೇಟ್ ಮಾಡಿದೆ, ಮೊದಲು ಈ ಒಂದು ಕೊರೋನಾ ಸಂಬಂಧಪಟ್ಟಂಗೆ ಆಕ್ಸಿಜನ್ದಲ್ಲಿ ಪೇಷಂಟ್ ಜಾಸ್ತಿ ಆಗೋದು, ಪೇಷಂಟ್ ಬಗ್ಗೆ ಒತ್ತು ಕೊಟ್ಟು ಪೇಷಂಟ್ ಸರಿಯಾಗಿ ಚಿಕಿತ್ಸೆ ಕೊಟ್ಟು ಅವ್ರು ಮೊದಲು ಸರಿಪಡಿಸಿದ್ರೆ ಮುಂದೆ ನೋಡೋ ವಿಚಾರ ಮಾಡಿ ಅದ್ರ ಬಗ್ಗೆ ಯಾರು ಹಂಗೆ ಯಾರು ಪ್ರೈವೇಟ್ ಬೆಡ್ ಬಿಡೋದ್ರ ಬಗ್ಗೆ ಮುಂದಿನ ದಿನದಲ್ಲಿ ಚರ್ಚಿಸಿ ಅದು ಏನು ಕಾನೂನು ಕ್ರಮ ಅಂತ ಓದ್ತೀವಿ. ಎರಡನೇ ಡೋಸ್ ಏನು ಹಾಕ್ತಾರೆ ಸರ್? ಅದು ಕನ್ಫ್ಯೂಸ್ ಮಾಡಿ, ಎರಡನೇ ಡೋಸ್ ಇನ್ನ ಬರುವ ಸರಿಯಾಗಿ ಸಿಗುವಂತ ಒಂದು ಹಾಕಾರ ನೋಡಿ. ಮೊದಲನೇದಾಗಿ ನೀವ ನೋಡ್ಬೇಕು, ಇದೆಲ್ಲ ವಿರೋಧ ಪಕ್ಷ ಮೊದಲ ಅತಿಯಾಗಿ ಸುಳ್ಳು ಪ್ರಚಾರ ಮಾಡಿ ಇವತ್ತು ನಮ್ಗೆ ತ್ರಾಸ ಆಗುತ್ತೆ. ಇವತ್ತು ಜನರು ಮೊದಲೇ ಡೋಸ್ ಕೊಟ್ಟ ನಂತರ ನೀವು ನಾವು ಪಿ ಡಿ ಓ ಮುಖಾಂತರ ಹಳ್ಳಿಗಳಿಗೆ ಪ್ರಚಾರ ಮಾಡಿ ಜನರು ಕರ್ಕೊಂಡ್ಬಂದಿದ್ವಿ. ಅವಾಗ ಇದೇ ವಿರೋಧ ಪಕ್ಷರ ತಗೋಬೇಡ್ರಿ ಯಾವ ರೀತಿ ಇದೆ ಅಂತ ಹೇಳಿದ್ರು. ಇವತ್ತು ಅದೇ ವಿರೋಧ ಪಕ್ಷ ಇವತ್ತು ಯಾಕೆ ಕೊಡೋದು ಅಂತ ಅದೇನು ನೋಡಿ. ಇದರಲ್ಲಿ ದಯವಿಟ್ಟು ವಿರೋಧ ಪಕ್ಷದಲ್ಲಿ ಮನವಿ ಮಾಡ್ಕೋತೀವಿ. ರಾಜ್ಯ ಸರ್ಕಾರ ಭಾಳಷ್ಟು ಹಗಲಿಲ್ಲೂ ಎಲ್ಲ ಕೆಲಸ ಮಾಡ್ತಾರೆ. ನೀವು ಸಹಿತ ಏನು ತಪ್ಪ ಸಲಹೆ ಸೂಚನೆ ಕೊಟ್ಟು ಈ ಹಂತದಲ್ಲಿ ರಾಜಕಾರಣ ಮಾಡದೆ ನಮಗೆ ಸಲಹೆ ಸೂಚನೆ ಕೊಟ್ಟು ಅದರಲ್ಲಿ ಹೋರಾಟ ಒಳ್ಳೇದು ಅಂತ ನಾವು ಮನವಿ ಮಾಡ್ಕೋತೀವಿ. ಲಾಕ್ಡೌನ್ ಮುಂದುವರಿಸೋ ಒಳ್ಳೇದು, ಯಾಕಂದರೆ ಇದು ಭಾಳಷ್ಟು ಕೆಟ್ಟ ಪ್ರಮಾಣ. ಈಗ ಇದು ಕಳೆದ ಬರ ಬಂದಾಗ ಬರೀ ಸಿಟಿ ಸೀಮಿತ ಆಯಿತು, ಈಗ ಹಳ್ಳಿ ಹಳ್ಳಿಗೆ ಸಹ ವ್ಯಾಪ್ತಿಯಾಗಿ ಆಗಿದೆ. ಇದನ್ನು ಮುರಿಬೇಕಾದ್ರೆ ನಾವು ಈಗ 14 ಲಾಕ್ಡೌನ್ ಮಾಡಿ ಚೈನ್ ಬ್ಲಾಕ್ ಆಗೋದು ಕಡಿಮೆ ಅನಿಸ್ತದೆ. ಇನ್ನೊಂದು ಕೆಲವೊಂದು ಮುಂದುವರಿಸೋ ಒಳ್ಳೇದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಸರ್, ನೋಡಲ್ ಅಧಿಕಾರಿಗಳು ಸರಿಯಾಗಿ ಕಾಂಗ್ರೆಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತೊಂದು ಮಾಡಿ ನಾವು ಅವರು ಇದನ್ನು ತಹಸೀಲ್ದಾರ್ ನೇತೃತ್ವ ಮಾತಾಡಿದ್ದೀವಿ ಮತ್ತು ಹೊಸ ಹೊಸ ಇವತ್ತು ಮೀಟಿಂಗ್ ಚರ್ಚಿಸಿ ಪೇಷಂಟ್ಗೆ ಏನು ತ್ರಾಸ ಆಗದಂಗೆ ಮಾಡಿದ್ದೇನೆ ಕ್ರಮ ಕೊಡ್ತೀವಿ. ಕೊರೋನಾದಿಂದ ತೀರ್ಕೊಂಡವ್ರು ಖಾಸಗಿ ಸಂಘ ಸಂಸ್ಥೆಗಳು ಸೋಚ ಸಂಸ್ಕಾರ ಮಾಡತ್ತೆ ಸರ್, ಅವರಿಗೆ ಪಿಪಿ ಕಿಟ್ ಕೊರತೆ ಆಗತ್ತೆ. ಇವತ್ತು ನಾವು ಪ್ರಸ್ತುತ ಹೇಳಿದ್ರೆ ಸಂಘಟನೆಗಳ ಮುಖಾಂತರ ಸೇವಾ ಸಂಸ್ಕಾರ ಇರ್ಬೋದು, ಅಲ್ಲಿ ಕೋವಿಡ್ ಸೆಂಟರ್ ಕೆಲಸ ಮಾಡೋಕೆ ಹೋದಾಗ ಪಿಪಿ ಕಿಟ್ ಕೊಡಬೇಕಂತ ತಿಳಿಸಿದ್ರು. ಸರಿ,
ಆಕ್ಸಿಜನ್ ಸಂಬಂಧಪಟ್ಟಂತೆ ಅವರಿಗೆ ಏನು ರೆಗ್ಯುಲರ್ ಏನು ಸಪ್ಲೈ ಆಗ್ತಿದೆ ಆ ಲಿಮಿಟಿಗೆ ಸಂಬಂಧಪಟ್ಟಂತೆ ಅವರು ಎಕ್ಸೆಪ್ಷನ್ ತಗೊಳ್ಬೇಕು. ಯಾರು ಆಕ್ಸಿಜನ್ ಸ್ಯಾಚುರೇಷನ್ 90 ಮೇಲೆ ಬರ್ತೈತಿ ಅವ್ರು ನಾರ್ಮಲ್ ಬೆಡ್ಡಿಗೆ ಶಿಫ್ಟ್ ಮಾಡಿಕೊಂಡು ಬೇರೆ ಯಾರು ಕ್ಯೂದಲ್ಲಿದ್ದಾರೆ ಅವ್ರಿಗೆ ಕೊಡಬೇಕಂತ ಚರ್ಚೆ ಮಾಡಿದ್ದೀವಿ. ಮತ್ತು ರೆಮ್ಡಿಸಿವಿರು ಕೂಡ ಯಾರ್ಯಾರಿಗೆ ಈವನ್ ಪ್ರೈವೇಟ್ ಹಾಸ್ಪಿಟಲ್ ಇದ್ರು ಕೂಡ ಅವರು ಇಂಡೆಕ್ಷನ್ನ ರೇಸ್ ಮಾಡಿದರೆ ಅವ್ರ ಕಡೆ ಎಷ್ಟು ಪೇಷೆಂಟ್ಸ್ ಅದಾವೆ ಅದನ್ನೆಲ್ಲ ನೋಡಿಕೊಂಡು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಏನು ಎಮರ್ಜೆನ್ಸಿ ಬೇಕಾದರೂ ಅವರು ಕೂಡ ನಮ್ಮ ತಾಲೂಕಾ ತಹಸೀಲ್ದಾರ್ಗೆ ಹೇಳಿದರೆ ನಮ್ಮಲ್ಲಿ ನೋಡಲ್ ಆಫೀಸರ್ ಇದ್ದಾರೆ ಅವರಿಗೆಲ್ಲ ಸರಿಯಾದ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಸರ್, ಇವಾಗ ವಿತೌಟ್ ಆಕ್ಸಿಜನ್ ವಿತೌಟ್ ಬೆಡ್ ಅಂತ ತೋರಿಸ್ತಾ ಇತ್ತು ಸರ್, ಇವಾಗ ಅದು ಯಾರು ಶ್ರೀಮಂತ ಯಾರು ಕಾಲ್ ಮಾಡಿದ್ರೆ ಅವ್ರ ಮಾತ್ರ ಬೆಡ್ ಹಂಗೇನಿಲ್ಲ, ಎಲ್ಲರಿಗೂ ನಾವು ಅನುಕೂಲ ಮಾಡ್ತೀವಿ. ಶ್ರೀಮಂತರು ಬಡವರು ಪ್ರಶ್ನೆ ಇಲ್ಲ, ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಖಂಡಿತವಾಗಿಯೂ ನಾವು ಅನುಕೂಲ ಮಾಡಿಕೊಡ್ತೀವಿ. ನಾವೆಲ್ಲರೂ ಕೂಡಿ ವರ್ಕ್ ಮಾಡೋಣ, ತಾವು ನಮಗೆ ಸಪೋರ್ಟ್ ಕೊಡಬೇಕು, ಸಹಕಾರ ಕೊಡಬೇಕು. ಎಲ್ಲ ಹೆಲ್ತ್ ಆಫೀಸರ್ಸ್ ಎಲ್ಲರೂ ವರ್ಕ್ ಮಾಡ್ತಾ ಇದ್ದೀವಿ, ಮತ್ತು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ನಾವು ಒಂದು ಸ್ವಲ್ಪ ಬಫರ್ ಇಟ್ಕೊಂಡು ಎಲ್ಲರೂ ಪ್ಯಾನಿಕ್ ಆದರೆ ಇಮಿಡಿಯೇಟ್ಲಿ ಅವ್ರಿಗೆ ಸಿಲಿಂಡ್ರ್ ಕೊಟ್ಟು ಆ ಥರ ಎಲ್ಲ ವ್ಯವಸ್ಥೆಯನ್ನ ಸರಿಯಾಗಿ ಮಾಡ್ತಾ ಇದ್ದೀವಿ. ತಮ್ಮದು ಎಲ್ಲ ಸಹಕಾರ ಏನು ಮಾಡಿದ್ದಾರೆ, ಸೆಕೆಂಡ್ ಡೋಸ್ ಬರ್ತದಾಗಿ ಸೆಕೆಂಡ್ ಡೋಸ್ಗೆ ಯಾರು ಕಾಯ್ತಿದ್ದಾರೆ ಅವ್ರಿಗೆ ಇದನ್ನು ಕೊಟ್ಟಿದ್ದಾರೆ. ಸರ್, ಸರ್ಕಾರ ನಿಗದಿ ಮಾಡಿದ ದರ ಬೋರ್ಡ್ ಯಾಕೆ ಹಾಕೋಲ್ ಸರ್? आप देख रहे हैं अभी यहाँ पर जो है कुछ पैकिंग वगैरह वेज बिरयानी और फिर यहाँ पर जो है वो मीठा वगैरह जो है मतलब पैक हो रहा है और फिर उसके बाद यहाँ पर देखें हमारे साथी जो है पूरे के पूरे जो है इसको पैक कर रहे हैं और यहाँ पर देखें कि मतलब अब जो है वो बिरयानी पैक होने के बारे में जो है मतलब कोशिश कर रहे हैं. अंदर भी देखें क्या क्या कर रहे हैं साथी पूरे के पूरे हमारे. अब यहाँ पर देखें कि हमारे कुछ साथी जो है यहाँ पर जो है गोभी और कुछ चिकन वगैरह तल रहे हैं जो एक रहमान फाउंडेशन की तरफ से जो मतलब एक पुलिस की खिदमत के लिए कुछ खाने का इंतज़ाम किया गया है ईद के दूसरे दिन ताकि उनको भी हमारे खुशी में शरीक कर लें, इसलिए जो है काम हो रहा है. अब यहाँ पर साथी जो है वो चिकन भी तल रहे हैं और पैकिंग भी कर रहे हैं चटनी वगैरह की. ಏ ಕಲಾಪ ಏ ಇಲ್ಲ ಇಲ್ಲ ನಾವು ಯಾರು
ಕೋವಿಡ್-19 ಕೊರೋನಾ ಹೆಮ್ಮಾರಿಯಿಂದ ಇಷ್ಟ ಇಡೀ ವಿಶ್ವವೇ ಸಂದರ್ಭಗೊಂಡಿರುವಂಥದ್ದು. ಈ ಸಂದರ್ಭದಲ್ಲಿ ಮೊದಲನೇದಾಗಿ ಕೊರೋನಾ ವಾರಿಯರ್ಸ್ ಅಂದು ನಾವು ಮೊದಲನೇದಾಗಿ ತೆರೆಯುವುದಂದರೆ ಒಂದು ಆರೋಗ್ಯ ಸಿಬ್ಬಂದಿ, ಎರಡನೇದಾಗಿ ಪೊಲೀಸ್ ಸಿಬ್ಬಂದಿ. ಇವರು ಹಳ್ಳಿ ಗಲ್ಲಿ ಗಲ್ಲಿಯಲ್ಲಿ ಬೀದಿಗಳಲ್ಲಿ ಅಡ್ಡಾಡಿ ಜನಗಳ ಸುರಕ್ಷತೆಯನ್ನು ಆಮೇಲೆ ಅಂತರವನ್ನು ಹಾಗೂ ಕೋವಿಡ್ನಿಂದ ಸುರಕ್ಷತೆಗಾಗಿ ಹಗಲಿದೆ ನಮ್ಮ ಸಲುವಾಗಿ, ನಮ್ಮ ಸುರಕ್ಷತೆ ಸಲುವಾಗಿ ಇವರು ಏನು ತಿರುಗಾಡ್ತಾ ಇದ್ದಾರೆ. ತಮ್ಮ ಹೆಂಡತಿ ಮಕ್ಕಳನ್ನು ಬಿಟ್ಟು ಕೊರೋನಾ ಹೆಂಬಾರಿಯನ್ನು ಹಿಮ್ಮೆಟ್ಟಿಸಿ ಈ ಜನಗಳನ್ನು ಸುರಕ್ಷತೆಗಾಗಿ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಅವರಿಗೆ ರೆಹಮಾನ್ ಫೌಂಡೇಶನ್ ವತಿಯಿಂದ ಅವರಿಗೆ ಹಾರ್ದಿಕ ತುಂಬು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವರ ಈ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಗಳನ್ನು ನಮ್ಮ ರೆಹಮಾನ್ ಫೌಂಡೇಶನ್ ಅನ್ನು ಸೂಕ್ಷ್ಮವಾಗಿ ಗಮನಿಸಿ ನಮ್ಮ ಮೌಲಾನ ಸಜ್ಜಾದ್ ಸಾಹಬ್ ನುಮಾನಿ ರೆಹಮತುಲ್ಲಾಹಿ ಅವರ ಏನು ಅವರ ನೇತೃತ್ವದಲ್ಲಿ ಏನು ರೆಹಮಾನ್ ಫೌಂಡೇಶನ್ ಈ ಫೌಂಡೇಶನ್ ಇದೆ. ಈ ಫೌಂಡರನ್ನು ನಿನ್ನೆ ಈ ಎಲ್ಲ ಸೂಕ್ಷ್ಮವಾಗಿ ಗಮನಿಸಿದ ನಂತರ ನಮ್ಮ ರೆಹಮಾನ್ ಫೌಂಡೇಶನ್ ನಿನ್ನೆ ಸಭೆಯನ್ನು ಮಾಡಿತು. ಈ ಸಭೆಯನ್ನು ಮಾಡಿ ನಮ್ಮ ಸಲುವಾಗಿ ಏನು ದುಡಿತ ಹಗಲಿಲ್ಲ ಅನ್ನದೆ ದುಡಿತಾ ಇರುವಂಥ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ನಾವೇನಾದರೂ ಮಾಡಿ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬಬೇಕು ಅನ್ನೋ ಉದ್ದೇಶದಿಂದ ನಾವು ಈ ರೆಹಮಾನ್ ಫೌಂಡೇಶನ್ ವತಿಯಿಂದ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದ್ದು. ಅವರು ಈ ಊಟದ ವ್ಯವಸ್ಥೆಯನ್ನು ಅವರು ಇದನ್ನು ಸ್ವೀಕರಿಸಬೇಕಂತ ಅವರಲ್ಲಿ ಕೇಳಿಕೊಳ್ಳುತ್ತೆ. ಕಾರ್ಯಕ್ರಮದಲ ಕಂಬಳಿ ಬೇಕು, ಪೂಜಕ ಮೊದಲ ಭಂಡಾರ ಬೇಕು. ಕಂಬಳಿ ಭಂಡಾರ ಕುರುಬರಿಂದ ಉತ್ಪತ್ತಿಯಾಗ್ಯಾವ್ರಿ. ವ್ಯಾಪಾರ ಮಾಡೋಕ್ಕಿಂತ ಮೊದಲ ಕುರುಬರ ಬಾಣಿಗೆ ಆಗಬೇಕ. ಮೊದಲಿನ ಹಿರಿಯರು ಕೂಡಿ ಶಾಸ್ತ್ರ ಮಾಡಿ ಇಟ್ಟಾರಿ. ಡೊಳ್ಳಡಗ್ಗ ತಾಳ ಪಂಚಡಂಗಿ ಸರ್ವ ಸಾಹಿತ್ಯ ಹಾಲ ಮಾತ ಕುರುಬರಿಗೆ ವಶ ಆಗ್ಯಾವ್ರಿ. ಕುರುಬರ ಪಾದ ಇಟ್ಟ ಜಾಗ ಪವಿತ್ರ ಆಗಿ ಹೋಗ್ಯಾವ. ಪವಾಡ ಮಾಡಿದ ಜಾಗ ಪುಣ್ಯಕ್ಷೇತ್ರ ಆಗ್ಯಾವ್ರಿ. ಪವಾಡ ಮಾಡಿದ ಜಾಗ ಪುಣ್ಯಕ್ಷೇತ್ರ ಆಗ್ಯಾವ್ರಿ. ಎಲ್ಲದರಾಗೂ ಹೆಚ್ಚುವರು ಹಾಲಮಠದ ಕುರುಬರು. ಸುಳ್ಳಂದ್ರ ಪುರಾಣ ಪುಸ್ತಕ ಓದಿ ನೋಡ್ರಿ. ಸತ್ಯ ಇದ್ರೆ ಕುರುಬರ ಮಾತ ಕರೆ ಅಂದ್ರಿ. ಸತ್ಯ ಇದ್ರೆ ಕುರುಬರ ಮಾತ ಕರೆ.